ಪುಸ್ತಕ ಪರಿಚಯ ಸವಿತಾ. ಈ ಬಾರಿ ನಾನು ಪುಸ್ತಕವನ್ನ ಪರಿಚಯಿಸ್ತಾ ಇರೋದು ತೇಜೋ ತುಂಗಭದ್ರ ಅಂತ ವಸುದೇಂದ್ರ ಅವರ ಪುಸ್ತಕ ಇದು, ಕಾದಂಬರಿ. ಚಂದ ಪುಸ್ತಕ ಅವರು ಇದನ್ನ ಪ್ರಕಟಿಸಿದ್ದಾರೆ. ಈ ಪುಸ್ತಕದ ವಿಶೇಷ ಏನು ಅಂತಂದ್ರೆ, ಇದು 2019ರಲ್ಲಿ ಪ್ರಿಂಟ್ ಆಗಿರೋದು, ಮೊದಲ ಮುದ್ರಣ ಕಂಡಿದ್ದು 2019ರಲ್ಲಿ. ಆದ್ರೆ 2021ರಷ್ಟರಲ್ಲಿ 7 ಬಾರಿ ಸತತವಾಗಿ 7 ಬಾರಿ ರೀಪ್ರಿಂಟ್ ಆಗಿದೆ ಮುದ್ರಣ. ಅಂದ್ರೆ 2ನೇ ವರ್ಷದಲ್ಲಿ ಒಟ್ಟು 8 ಮುದ್ರಣಗಳನ್ನು ಕಂಡಿದೆ ಅದು. ಓ, ಬಹಳ ದೊಡ್ಡ. ಸೋ ಅಷ್ಟು ಫೇಮಸ್ ಇದು ತೇಜೋ ತುಂಗಭದ್ರ. ಆದ್ರೆ ಯಾಕೆ ಇಷ್ಟು ಜನ ತಗೊಂಡು ಓದಿದ್ದಾರೆ ಅಂತ ನಾನು ಓದ್ದಾಗ್ಲೇ ಗೊತ್ತಾಯ್ತಿದ್ದೆ ಇದ್ರ ಬೆಲೆ ಏನು ಅಂತೇಳಿ. ಇದು ಈ ಪುಸ್ತಕ ಬರೆಯೋದಕ್ಕೆ ನಮ್ಮ ವಸುದೇಂದ್ರ ಸರ್ ಅದೆಷ್ಟು ಪುಸ್ತಕಗಳನ್ನ ರೆಫರ್ ಮಾಡಿದ್ದಾರೆ, ಅದೆಷ್ಟು ಸ್ಟಡಿ ಮಾಡಿದ್ದಾರೆ ಅಂತ ತುಂಬಾ ಒಂಥರ ಮೆಚ್ಚುಗೆ ಆಗುತ್ತೆ, ಆಮೇಲೆ ಗಾಬರಿ ಕೂಡ ಆಗುತ್ತೆ ಎಷ್ಟು ಓದಿರ್ಬೋದು ಅವರು ಅಂತ. ಇದು ಓದ್ತಾ ಹೋದ್ರೆ ಬರೀ ಒಂದು ಕಾದಂಬರಿ ಅಂತ ಅನ್ಸೋದಿಲ್ಲ, ಓದ್ತಾ ಇದ್ದಂಗೆ ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ, ಇತಿಹಾಸ ಇನ್ನೂ ತಿಳ್ಕೊಬೇಕು ನಾವು, ಇನ್ನೂ ತಿಳ್ಕೊಬೇಕು ಅಂತ ಕುತೂಹಲ ಮೂಡುತ್ತೆ. ಅದ್ರ ಜೊತೆಗೆ ಹಳೆ ಕಾಲದಲ್ಲಿ ಇದ್ದಂತ ಕಲ್ಚರು, ಆವಾಗಿನ ಊಟ, ಆವಾಗಿನ ಜನಗಳು ಹೇಗಿದ್ರು ಅದರೆಲ್ಲ ಪರಿಚಯ ಆಗುತ್ತೆ. ಆದ್ರೆ ಬರೀ ಭಾರತ ದೇಶದ ಮಾತ್ರ ಅಲ್ಲ, ಪೋರ್ಚುಗಲ್ ಬೇರೆ ದೇಶ, ಪೋರ್ಚುಗಲ್ಲು ಮತ್ತೆ ಗೋವಾ ಮತ್ತೆ ನಮ್ಮ ವಿಜಯನಗರ ಹಂಪಿ ಮೂರಕ್ಕೂ ಕನೆಕ್ಷನ್ ಇಟ್ಟಿದ್ದಾರೆ. ಪೋರ್ಚುಗಲ್ ಲಿಸ್ಬನ್ ನಗರದ ತೇಜೋ ನದಿಗೂ ನಮ್ಮ ಹಂಪಿಯಲ್ಲಿ ವಿಜಯನಗರದಲ್ಲಿ ಇದ್ದಂತ ತುಂಗಭದ್ರಾ ನದಿಗೂ ನಡುವೆ ನಡೆಯುವಂತ ಕಥೆ ಇದು. ಅದಕ್ಕೆ ತೇಜೋ ತುಂಗಭದ್ರಾ. ತೇಜೋ ತುಂಗಭದ್ರಾ ಟೈಟಲ್ ಎಷ್ಟು ಚೆನ್ನಾಗಿದೆ. ಏಲಕ್ಕಿ ಚಿತ್ರ ಇಟ್ಟಿದ್ದಾರೆ, ಲವಂಗ ಚಿತ್ರ ಇಟ್ಟಿದ್ದಾರೆ ಅವರು ಇಲ್ಲಿ. ಹೌದು, ಅಂದ್ರೆ ಲವಂಗ ವಾರ್ ಮಸಾಲೆ ಪದಾರ್ಥಗಳನ್ನ ಹುಡುಕೊಂಡು ಪೋರ್ಚುಗಲ್ ಇಂದ ಅವರು ಭಾರತಕ್ಕೆ ಬರ್ತಾರೆ. ಆ ಕಥೆ ಇದು, ಅದನ್ನ ತುಂಬಾ ರಸವತ್ತಾಗಿ ಕಟ್ಟಿದ್ದಾರೆ. ಸುಮಾರು ಜನ ಇಲ್ಲಿ ಮುನ್ನುಡಿಲಿ ಮತ್ತೆ ತಮ್ಮ ಅನಿಸಿಕೆಗಳನ್ನ ಹಿರಿಯರು ಬರೆದಿದ್ದಾರೆ. ಅವ್ರು ಹೇಳೋ ಪ್ರಕಾರ, ಸುಮಾರು ಜನ ಹೇಳೋ ಪ್ರಕಾರ, ಸಿನಿಮಾ ನೋಡ್ದಂಗ ಆಯ್ತು ಅಂತ. ನನಗೂ ಕೂಡ ಹಂಗೆ ಅನಿಸ್ತಾ ಇತ್ತು, ಅವ್ರ ನರೇಷನ್ ಅದೆಲ್ಲ ಹಂಗೆ ಇದೆ, ಒಂದು ಯಾವ್ದೋ ಫಾರಿನ್ ಸಿನಿಮಾ ನೋಡ್ದಂಗ ಆಯ್ತು. ಆದ್ರೆ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆ ಪುಸ್ತಕ, ನಂಗೆ ತುಂಬಾ ಖುಷಿ ಕೊಡ್ತಿದೆ. ಇನ್ನೊಂದು ಚೂರ್ ಇದೆ, ಕಾಲ್ಭಾಗ ಇನ್ನು ಓದ್ತಾ ಇದ್ದೀನಿ ನಾನು, ಬಟ್ ಇದ್ರ ಬಗ್ಗೆ ಹೇಳ್ಬೇಕು ಅಂತ ನಂಗೆ ತುಂಬಾ ಅನಿಸ್ತು. ಅದಕ್ಕೆ ಈ ಪರಿಚಯ ಮಾಡಿಸಿದೆ ಪುಸ್ತಕನ. ಸಾಧ್ಯ ಆದ್ರೆ ವಸುದೇಂದ್ರ ಸರ್ ಅವರ ಸಂದರ್ಶನವನ್ನ ಕಲಾ ಮಾಧ್ಯಮಕ್ಕೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಹೌದು, ಅನಿಸಿಕೆ ಎಲ್ಲ ಇದೆ. ನಾನು 4 ಸಲ ಹೇಳಿದ್ದಾರೆ ಆಲ್ರೆಡಿ ಆ ಬುಕ್ ಓದಿ. ಇವರು ಮೇಡಮ್ ಅವರು ವಸುದೇಂದ್ರ ಸರ್ ಡೈ ಹಾರ್ಡ್ ಫ್ಯಾನ್ ಆಗಿದ್ದಾರೆ. ನಾನೇ ಸಂದರ್ಶನ ಮಾಡ್ತೀನಿ ಅವರು ಹಾಗಂತ ಆಗಿದ್ದಾರೆ. ವಸುದೇಂದ್ರ ಅವ್ರ ಫ್ಯಾನ್ ನಾನು ಕೂಡ ಹೌದು, ಯಾಕಂದ್ರೆ ಅವ್ರ ಮನೀಷೆ ಅವೆಲ್ಲ ತುಂಬ ಒಳ್ಳೆ ಕಥೆಗಳವೆಲ್ಲ. ವಸುದೇಂದ್ರ ಸರ್, ಇಂಥ ಒಂದು ಒಳ್ಳೆ ಕೃತಿಯನ್ನು ಕನ್ನಡಕ್ಕೆ ಕೊಟ್ಟಿದ್ದಕ್ಕೆ ಕನ್ನಡಿಗರ ಪರವಾಗಿ ನಿಮಗೊಂದು ಹ್ಯಾಟ್ಸ್ ಆಫ್ ಸರ್. ಖಂಡಿತವಾಗಿ ವಸುದೇಂದ್ರ ಸರ್ ಅವ್ರನ್ನ ನಾನು ಕೂಡ ಭೇಟಿ ಮಾಡಿದೆ ಅನೇಕ ಸಂದರ್ಭಗಳಲ್ಲಿ. ಈಸ್ ಅ ಜೆಂಟಲ್ಮನ್, ಹಾಗಾಗಿ ಅವ್ರ ಸಂದರ್ಶನ ಮಾಡೋಕ್ಕೆ ನಾವು ಕಾತರದಿಂದ ಕಾಯ್ತಾ ಇದ್ದೇವೆ. ನೀವು ತೇಜೋ ತುಂಗಭದ್ರ ಮಿಸ್ ಮಾಡದೆ ತಗೊಂಡು ಓದಿ ಅಂತನ್ನೋದು ನಮ್ಮ ಒತ್ತಾಯ. ಕಲಾ ಮಾಧ್ಯಮದಲ್ಲೇ ನೀವು ಪುಸ್ತಕಗಳನ್ನು ಕೊಂಡ್ಕೋಬಹುದು ಅಂತ ನಾವು ಈಗಾಗಲೇ ಹಾಕಿದ್ದೀವಿ, ಹೇಳಿದ್ದೀವಿ. ನಂಬರ್ ಇದೆ, ಕರೆ ಮಾಡಿ, ಪುಸ್ತಕ ನಿಮ್ದಾಗಿಸ್ಕೊಳ್ಳಿ.